ಇದು ಬಿಜೆಪಿ ಅವರು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ದುಡ್ಡಲ್ಲಿ ದುಡ್ಡಲ್ಲಿ ಇವತ್ತು ರಾಜಕಾರಣ ಮಾಡ್ತಾರೆ. ಅದಕ್ಕೆ ನಾನು ಎಲ್ಲಿ ಹೋದ್ರೂ ಹೇಳ್ತೀನಿ, ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದೊಂದು ಬಿಸ್ನೆಸ್ ಜನತಾ ಪಾರ್ಟಿ. ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ಅದೊಂಥರ ಭಯೋತ್ಪಾದಕರದ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಅಂತ ತಪ್ಪಾಗಲ್ಲ. ಭಯೋತ್ಪಾದನೆ ಅಂತ ಹೇಳಿ ಇವ್ರು ಹೇಳ್ಕೊಂಡು ಹೋಗಿ, ನಿಜವಾದ ಭಯೋತ್ಪಾದಕರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಬಿಜೆಪಿಯವರು. ಅವರಿಂದ ಇವತ್ತು ಕಂಡಾಗ್ತಾರ ನಮ್ಮ ದೇಶದಲ್ಲಿದೆ ಜಾತಿ ಧರ್ಮ ಜಾತಿ ಜಾತಿಯಲ್ಲಿ ಹೊಡಿತಕ್ಕಂಥ ಒಂದು ಕೆಲಸವನ್ನು. ನಾನು ಇವತ್ತು ಮಂಗಳೂರಲ್ಲಿ ಮಾತಾಡ್ತಾ ಇದ್ದೀನಿ, ಬಿಜೆಪಿಯವರು ಹೇಳ್ತಾರೆ ಇವತ್ತು ನಾರಾಯಣ ಗುರುಗಳದು. ನಾರಾಯಣ ಗುರುಗಳ ಬಗ್ಗೆ ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ನಾನು ವಿಧಾನಸೌಧದಲ್ಲಿ ಇದ್ದಾಗ ನಾನು ನಿಮ್ಮ ಮುಂದೆ ಒಪ್ಕೊಳ್ಬೇಕಂತ, ನಾರಾಯಣ ಗುರುಗಳ ಬಗ್ಗೆ ನನಗೆ ಹೆಚ್ಚು ಪರಿಚಯ ಇರಲಿಲ್ಲ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಸಮಾಜದವರು ಯಾಕಂದರೆ ಬಿಲ್ಲವಾಜ್ ಇರ್ಬೋದು ಎಲ್ಲರೂ ಕೂಡ, ಅವಾಗ ವಿನಯ್ ಕುಮಾರ್ ಸೊರಕೆ ಅವರು ಮಿನಿಸ್ಟರ್ ಆಗಿದ್ದರು ನಮ್ಮ ಸಮಾಜದವರು, ನಾನು ಹೇಳಿದ ಅವರು, ಮತ್ತು ಮಾಲಿಕೆ ಕುತ್ತೇದಾರ್ ಅವರು ಶಾಸಕರಾಗಿದ್ದರು, ಸಾಕಷ್ಟು ಜನರಿದ್ದರು. ಆ ಸಂದರ್ಭದಲ್ಲಿ ಸರ್ ನನಗೆ ನಾರಾಯಣ ಗುರುಗಳ ಬಗ್ಗೆ ನಾನೇ ಹೋಗಿ ಕೇಳಿದೆ, ನಾರಾಯಣ ಗುರುಗಳ ಜಯಂತಿಯನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿ ಅವಾಗೆಲ್ಲ ವಿಚಾರಗಳನ್ನು ತಗೊಂಡೆ ಸರ್. ನಾನು ನಿಜವಾಗ್ಲೂ ಸಿದ್ದರಾಮಯ್ಯವರಿಗೆ ಮತ್ತು ಆ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನಾರಾಯಣ ಗುರುಗಳ ಜಯಂತಿ ಶುರು ಆಗಿದೆ ಅಂದರೆ ಅದನ್ನು ಪ್ರಶ್ನೆ ಹಾಕಿರೋನು ಮಧು ಬಂಗಾರಪ್ಪ ವಿಧಾನಸೌಧದಲ್ಲಿ. ಇಲ್ಲಿರ್ತಕ್ಕಂಥ ನಾರಾಯಣ ಗುರುಗಳ ಭಕ್ತರು ಇರ್ಬೋದು, ಈ ಕಡೆ ಭಾಗದ ಜನರು ಇವತ್ತು ನೆನ್ಪಿಟ್ಕೊಳ್ಬೇಕಾದ ನಾನು ಆ ಪ್ರಶ್ನೆಯನ್ನು ಹಾಕಿದ್ದು, ಅದನ್ನು ಓಕೆ ಮಾಡಿದ್ದು, ಅದನ್ನು ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಹೇಳಿದರೆ ರಮಾನಾಥ ರಾಯವರು, ಸಿದ್ದರಾಮಯ್ಯವರು, ಕಾಂಗ್ರೆಸ್ ಪಕ್ಷದವರು, ಬಿಜೆಪಿಯವರಲ್ಲ. ಪಠ್ಯಪುಸ್ತಕದಲ್ಲಿ 6ನೇ ತಾರೀಕು 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಪಠ್ಯಪುಸ್ತಕದಲ್ಲಿ ಹಾಕಬೇಕು, ಅದು ನನ್ನ ಪ್ರಶ್ನೆ. ಉಡುಪಿಯಲ್ಲಿ ವಿದ್ಯಾಪೀಠ ಮಾಡಬೇಕು, ಉಡುಪಿಯಲ್ಲಿ ಇಲ್ಲೂ ಇದೆ ಅಂಥೇಳಿ ಭಾವಿಸ್ತೀನಿ. ಕರೆಕ್ಟಾ? ಉಡುಪಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಪೀಠ ಮಾಡಿದ್ದಾರೆ, ಮಂಗಳೂರಲ್ಲಿ, ಸಾರಿ ನನಗೆ ಅದು ಎಲ್ಲಿ ಇರ್ಬೋದು, ವಿದ್ಯಾಪೀಠ ಮಾಡಬೇಕು. ಆ 3 ಪ್ರಶ್ನೆ ಹಾಕದವನು ಇದೇ ಮಧು ಬಂಗಾರಪ್ಪ, ನೀವು ತಿಳ್ಕೊಳ್ಳಿ. ಇವತ್ತು ಏನು ಮಾಡಿದ್ದಾರೆ ಬಿಜೆಪಿಯವರು, ಇದೇ ನಾರಾಯಣ ಗುರುಗಳ ಭಕ್ತರ ಒಂದು ಸಹಕಾರದಿಂದ ಇವತ್ತು ಅಧಿಕಾರಕ್ಕೆ ಬಂದು ನಾರಾಯಣ ಗುರುಗಳ ಒಂದು ಏನದು ಪ್ಲೇಕಾರ್ಡೋ ಏನೋ ಇದನ್ನು ಹಾಕೋದಕ್ಕೆ ಅಲ್ಲಿ ಇದರಲ್ಲಿ ಇವರಿಗೆ ತಾಕತ್ತಿಲ್ಲ ಅಂತ ಹೇಳಿದರೆ ಇವರಂಥ ನೀಚರು ಇನ್ಯಾರಾದರೂ ಇದ್ದಾರೆ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ನಿಜವಾದ ನಾರಾಯಣ ಗುರುಗಳ ದ್ರೋಹಿಗಳು ಯಾರು ಅಂತ ಹೇಳಿದರೆ ಅದು ಬಿಜೆಪಿಯವರು ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ನಾರಾಯಣ ಗುರುಗಳು ನಮಗೆ ನಿಮಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಶಾಲೆಗಳನ್ನು ದೊಡ್ಡದು ಮಾಡಿ ದೇವಸ್ಥಾನ ಚಿಕ್ಕದು ಮಾಡಿ ಅಂಥೇಳಿ. ಆದರೆ ಬಿಜೆಪಿಯವರು ಶಾಲೆಗಳನ್ನು ಚಿಕ್ಕದು ಮಾಡಿ ದೇವಸ್ಥಾನ ದೊಡ್ಡದು ಮಾಡಿ ನೀವೆಲ್ಲರೂ ಹೊಡೆದಾಡಿ, ಇದು ಇವತ್ತು ನಮ್ಮ ದೇಶದ ಒಂದು ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.